am a beggar boy. I am a beggar boy. I am a beggar boy. Please give me paisa. Hello, hello, ladies and gentlemen, brothers and sisters. My name is Vicky. 1991 ಪ್ಲೇನ್ ಕ್ರಾಶ್ ಅಲ್ಲಿ ನನ್ನ ಕಾರ್ ಹೊರಟೋಯ್ತು. ಅದಾದ್ಮೇಲೆ ಜೈಪುರಕ್ಕೆ ಹೋಗಿ ಒಂದು ಡೂಪ್ಲಿಕೇಟ್ ಕಾರ್ ಹಾಕ್ಸ್ಕೊಳ್ಳೋಣ ಅಂತ 10 ವರ್ಷದಿಂದ ಡೊನೇಷನ್ ಕಲೆಕ್ಟ್ ಮಾಡ್ತಾನೆ ಇದ್ದೀನಿ. ಸಿಸ್ಟರ್, ನಿಮ್ ದುಡ್ಡನ್ನ ನೀವೇನ್ ಫ್ರೀಯಾಗಿ ಹಾಕ್ಬಿಡಿ. ದುಡ್ಡನ್ನ ಇಲ್ಲಾಕೆಯ ಅಡ್ರೆಸ್ ನ ಇಲ್ಲಿ ಬರೀರಿ. ಅಡ್ರೆಸ್ ಬರೀದೇ ಇರೋರ್ತ ನಾನು ದುಡ್ಡು ಇಸ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ನಾನು ಕಾಲ್ ಬಂದ ಮೇಲೆ ಭಾರತಕ್ಕೋಸ್ಕರ ಒಲಿಂಪಿಕ್ಸ್ ಅಲ್ಲಿ ಓಡಿ ನಿಮ್ ದುಡ್ಡನ್ನ ಬಡ್ಡಿ ಸಮೇತ ನಿಮ್ ಮನೆ ಅಡ್ರೆಸ್ಗೆ ಕಳಿಸ್ಬಿಡ್ತೀನಿ. ಹಲೋ ಬ್ರದರ್, ಏನ್ ಮಗ ನೋಡ್ತಾ ಇದೀಯಾ? ಬೆಗ್ಗಾರ್ ತರ. ಪ್ಲೀಸ್ ಗಿವ್ ಮಿ ಅಮೌಂಟ್. ಸರ್, ಹೊಸ ನೋಟು 1000 ರೂಪಾಯಿದು ಬಂದಿದೆ, ಅದನ್ನ ಹಾಕ್ಬಿಡಿ. 10 ಪೈಸೆ. ಹಾ, 10 ಪೈಸೆ. ನಿನ್ ಯೋಗ್ಯತೆಗೆ ಪ್ಯಾಂಟು ಶರ್ಟು ಒಂದು ವೇಸ್ಟ್ ಕೊಡ್ಬೇರೆ ಕೇಡು. ಹಲೋ ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್. ನಿಲ್ಸು, ನಿನ್ಗೆ ಯಾಕೆ ಕಾಲ್ ಆಯ್ತು? ಅದೇ ಬೆಳಗಿಂದ ಬರ್ಕೊಂತ ಇದ್ದೀನಲ್ಲ, ಫ್ಲೈಟ್ ಕ್ರಾಶ್ ಅಲ್ಲಿ ಅಂತ. ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಅಂಡ್ ಜೆಂಟಲ್ಮನ್. ಇರು ಇರು. ಯಾವ ವರ್ಷ? ಹಾ, 1991. ಎಚ್ಚಿ ಹೋಗ. ಈಗ ಹೇಳಿದ್ರೆ ಆಗಯ್ಯ, ಯಾವ ತಿಂಗಳು, ಎಷ್ಟನೇ ತಾರೀಕು, ಎಲ್ಲಿ, ನಿನ್ ಜೊತೆ ಯಾರ್ಯಾರು ಪ್ರಯಾಣ ಮಾಡ್ತೀರೋ ಎಲ್ಲ ಫುಲ್ ಡೀಟೇಲ್ಸ್ ಕೊಡಯ್ಯ. ನೀನ್ ಕೊಟ್ಟಿರೋ 10 ಪೈಸೆಗೆ ಹಿಸ್ಟ್ರಿ ಆಫ್ ದಿ ಆಕ್ಸಿಡೆಂಟ್, ಜಿಯೋಗ್ರಫಿ ಆಫ್ ದಿ ಇನ್ಸಿಡೆಂಟ್ ಎಲ್ಲ ಹೇಳ್ತಾರ. ಕೊಟ್ಟಿರೋ 10 ಪೈಸೆಗೆ ಏನ್ ಹೇಳ್ಬೇಕು ಎಲ್ಲ ಹೇಳಿದೀನಿ. ರೈಟ್ ಹೇಳೋ, ಓಡೋಗು. ಹಲೋ, ಸಾರಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾನ್ ನಿನ್ಗೆ 10 ಪೈಸೆ ಹಾಕಿದೀನಿ ಅನ್ನೋ ಅಧಿಕಾರದಿಂದ ಕೇಳ್ತಾ ಇದ್ದೀನಿ, ಫುಲ್ ಡೀಟೇಲ್ಸ್ ಕೊಡು. ಲೇ, ಲಕ್ಷ ಲಕ್ಷ ಫೈನಾನ್ಸ್ ಕಂಪನಿಲಿ ದುಡ್ಡಿಟ್ಟವ್ರೆ, ಮೆಜೆಸ್ಟಿಕ್ ಅಲ್ಲಿ ಫುಟ್ಪಾತ್ ಮೇಲೆ ತಲೆ ಮೇಲೆ ಬೆಟ್ಟ ಹಾಕೊಂಡ್ ಸೆಟ್ಲ್ ಆಗ್ಬಿಟ್ಟವ್ರೆ, ಅಂತದಲ್ಲಿ ಕೊಟ್ಟಿರೋ 10 ಪೈಸೆಗೆ ಫುಲ್ ಡೀಟೇಲ್ ಬೇಕಾ? ತಗೋಳೋ, ನೀನ್ 10 ಪೈಸೆ ಬೇಡ, ಏನು ಬೇಡ, ಇದನ್ನ ತಗೊಂಡು ಎಗರ್ಕೊಳ ಬೆಗ್ಗಾರ್ ನನ್ನ ಮಗನೇ. ರೈಟ್ ಹೇಳು. 10 ಪೈಸೆ ಹಾಕಿದ್ದು 1 ರೂಪಾಯಿ. ಐ ಆಮ್ ಎ ಬೆಗ್ಗರ್ ಬಾಯ್, ಐ ಆಮ್ ಎ ಬೆಗ್ಗರ್ ಬಾಯ್, ಯು ಹ್ಯಾವ್ ಟು ಗಿವ್ ಮಿ ಪೈಸಾ. ಐ ಆಮ್ ಎ ಬೆಗ್ಗರ್ ಬಾಯ್. ತಗೋಳಪ್ಪ, 10 ರೂಪಾಯಿ ತಗೋ, ಮರದ ಕಲ್ಲು ಹಾಕ್ಸ್ಕೊಳಪ್ಪ. ತುಂಬಾ ಥ್ಯಾಂಕ್ಸ್ ಓಲ್ಡ್ ಮ್ಯಾನ್. ಬೇಗ ನಿಮ್ ಅಡ್ರೆಸ್ ಬರೆದ್ಬಿಟ್ಟು ಅಪ್ಪಿತಾ ಬಿಡಿ. ಅಲ್ಲಪ್ಪ, ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮನೆ ಭಿಕ್ಷೆ ಬಿಡ್ತೀಯಲ್ಲ, ಕಾಲ್ ನೋಯೋದಿಲ್ವೇನಪ್ಪ? ನೋವಾಗ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ಅನಾಥಶವಾಗೋಗ್ಬಿಟ್ನಲ್ಲಪ್ಪ, ಬೇಗ ಲೊಕೇಶನ್ ಚೇಂಜ್ ಮಾಡ್ಬೇಕು. ಹರಿಶ್ಚಂದ್ರ ಘಾಟ್ ಅಲ್ಲ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ಲ. ಹಾಯ್. ಅವಳ ಹತ್ರ ಕುಂತ್ಕೊಂಡು ಮಾತಾಡಿದ್ರೆ ಅವಳು ಏನು ಅಂತ ಗೊತ್ತಾಗೋದು. ಹೋದ ವಾರ ನನ್ನ ಫ್ರೆಂಡು ಇವಳಿಗೆ ಐ ಲವ್ ಯು ಅಂತ ಹೇಳಿದ್ದಾನೆ. ಅದಕ್ಕೆ ಅವಳು 1 ಅವರ್ ಲೆಕ್ಚರ್ ಕೊಟ್ಟಿದ್ದಾಳೆ. ಅದಾದ್ಮೇಲೆ ಅವನು ತಿರುಪತಿ ಟ್ರೈನ್ ಹತ್ತಿದ್ದವನು ಇನ್ನೂ ಬರಲೇ ಇಲ್ಲ, ಬೋರ್ಡ್ಸ್ಕೊಂತಾನೇ ಇದ್ದಾನೆ. ತಲೆನ ಯಾಕೆ ಬಿಸಿ ವಿಷಯ, ತಂಪಾಗಿ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಲ್ ನೀವೇ ಕೊಡಿ, ನೋ ಪ್ರಾಬ್ಲಮ್. ಅಲ್ಲ, ಅವಳೇನು ತುಂಬಾ ಸಾಮಾನ್ಯದವಳು ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ? ನೋಡಿ, ಒಂದು ಹೂವನ್ನ ಪ್ರೀತಿಸ್ಬೋದು, ಹೂ ತರ ಇರೋ ಹೆಣ್ಣನ್ನ ಪ್ರೀತಿಸ್ಬೋದು, ಬಹಳ ಅಂದವಾಗಿದೆ ಅಂತ ಒಂದು ಪಾಪಸ್ ಕಾಳಿನ ಪ್ರೀತಿಸಕಾಗತ್ತಾ? ಎನಿವೇ, ಐ ಆಮ್ ಶಿವ. ಇರ್ಲಿ, ಪರವಾಗಿಲ್ಲ, ಐ ಆಮ್ ಬಿಸಿ. ಐ ಆಮ್ ಸೇಲ್ಸ್ ಮ್ಯಾನ್ ವಿಕ್ಕಿ. ಸೇಲ್ಸ್ ಮ್ಯಾನ್? ಏನ್ ಸೇಲ್ ಮಾಡ್ತೀರಾ? ಏನ್ ಸಿಕ್ಕಿದ್ರು ಸೇಲ್ ಮಾಡ್ತೀನಿ, ಅಂದ್ರೆ ಎಲ್ಲ ಸೆಕೆಂಡ್ಸ್. ಸೆಕೆಂಡ್ಸ್? ಏನ್ ಮಾಡ್ತೀರಾ ಸರ್? ಬಿ ಎ ಓದ್ಬಿಟ್ಟು ಬೀದಿ ಬೀದಿ ಅಳಿಯಂಗಾಗಿದೆ. ನಾನು ದೊಡ್ಡ ಬ್ಯಾಟ್ಸ್ಮನ್ ಆಗ್ಬೇಕು ಅಂತ ಇದ್ದೆ. ನಮ್ಮ ಅಪ್ಪ ಒಬ್ಬ ವೇಸ್ಟ್ ಮ್ಯಾನ್, ನನ್ನ ಸೇಲ್ಸ್ ಮ್ಯಾನ್ ಮಾಡ್ಬಿಟ್ಟ. ಬರೋ ದುಡ್ಡೆಲ್ಲ ಐರನ್ ಮಾಡಕ್ಕೆ, ಬಟ್ಟೆ ಒಗೆಯಕ್ಕೆ ಸಾಕಾಗುತ್ತೆ. ಹೊಟ್ಟೆ ಎಷ್ಟು ಅಂತ ಪಾಕಿಟಲ್ಲಿ ಕೈ ಹಾಕಿದ್ರೆ ಒಂದು ಪೈಸಾನೂ ಇರಲ್ಲ. ಅದಕ್ಕೆ ನಾನು ಧೈರ್ಯ ಕೈ ನೀಡ್ಬಿಡ್ತೀನಿ. ಒಂದೊಂದ್ಸಲಿ ಹಿಂಗೆ, ಒಂದೊಂದ್ಸಲಿ ಹಿಂಗೆ. ಅಂದ್ರೆ ಕಳ್ತಾನ? ಅದಕ್ಕೆ ಯಾಕೆ ಇಷ್ಟೊಂದು ಶಾಕ್ ಆಗ್ತೀರಾ? ಈಗ ಅದೇ ತಾನೇ ಲೇಟೆಸ್ಟ್ ಫ್ಯಾಷನ್. ನಿಮ್ಗೆ ವಯಸ್ಸಿನ ಶಿವೋ, ಹೃದಯ ಕದೀತೀರಾ? ನಮ್ಗೆ ಹೊಟ್ಟೆ ಶಿವೋ, ದುಡ್ಡು ಕದೀತೀವಿ. ನಂಗೊಂದು ಸಹಾಯ ಮಾಡ್ತೀರಾ? ಸತ್ಯವಾಗ್ಲೂ ಆಗಲ್ಲ ಅಂತ ನಾನು ಹೇಳೋದಿಲ್ಲ.